ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿವಿ ಲವ್ ಯು ರಚ್ಚು. ರಚಿತಾ ರಾಮ್ ಅವರು ಮತ್ತೆ ಅಜಯ್ ರಾವ್ ಅವರು ಆಕ್ಟ್ ಮಾಡಿರುವಂತ ಸಿನಿಮಾ ಇದೇ ತಿಂಗಳು ಅಂದ್ರೆ December 31st ರಿಲೀಸ್ ಆಗ್ತಿದೆ. ಇವತ್ತು ಪ್ರೀಮಿಯರ್ ಶೋ ಅರೇಂಜ್ ಮಾಡಿದ್ರು. ನಾನು ಪ್ರೀಮಿಯರ್ ಶೋಗೆ ಹೋಗಿ ಸಿನಿಮಾನ ನೋಡ್ಕೊಂಡ್ ಬಂದೆ. ಟ್ರೈಲರ್ ನೋಡಿದಾಗ ಇದು ಕೂಡ ದೃಶ್ಯ ತರದ ಒಂದು ಸಿನಿಮಾ ಅಂತ ಅನ್ಕೊಂಡಿದ್ದೆ, ಬಟ್ ದೃಶ್ಯ ಸಿನಿಮಾಗ ಇದಕ್ಕೆ ಏನು ಸಂಬಂಧನೇ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ಸಿನಿಮಾ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ. ರಿವ್ಯೂ ಶುರು ಮಾಡೋಕೆ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಕತೆ ಬಗ್ಗೆ ಹೇಳಬೇಕು ಅಂದ್ರೆ ಟ್ರೈಲರ್ ನಲ್ಲಿ ತೋರಿಸಿರೋ ರೀತಿನೇ, ಈಗ ತಾನೇ ಹೊಸದಾಗಿ ಮದುವೆ ಆಗಿರುವಂತ ಕಪಲ್ ಒಂದು ಮರ್ಡರ್ ನಡೆಯುತ್ತೆ. ಮರ್ಡರ್ ಯಾಕೆ ನಡೆಯುತ್ತೆ, ಹೆಂಗ್ ನಡೆಯುತ್ತೆ, ಅಂಡ್ ಕೊನೆಗೆ ಏನಾಯ್ತು, ಅವರಿಬ್ಬರು ಅದರಿಂದ ಹೊರಗಡೆ ಬಂದ್ರ ಅನ್ನೋದೇ ಸಿನಿಮಾದ ಕತೆ ಅಂತ ಹೇಳ್ಬೋದು. ಸಿನಿಮಾ ತುಂಬಾ ಚೆನ್ನಾಗಿ ಶುರು ಆಗ್ತಾ ಹೋಯ್ತು. ಶುರುವಾಗಿ ಒಂದು 5-10 ನಿಮಿಷಕ್ಕೇನೆ ಸಿನಿಮಾ ಕತೆ ಒಳಗಡೆ ಕೂಡ ಹೋಗ್ಬಿಡುತ್ತೆ ಅಂತ ಹೇಳ್ಬೋದು. ಒಂದು ಫಸ್ಟ್ 15-20 ಮಿನಿಟ್ಸ್ ಎಷ್ಟು ಫಾಸ್ಟ್ ಆಗಿತ್ತು ಅಂದ್ರೆ, ಒಂದಾದ್ಮೇಲೆ ಒಂದು ಸೀನು ಟಪ್ 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 ಅಂತ ಹಂಗೆ ಫಾಸ್ಟ್ ಆಗಿ ಹೋಗ್ತಾ ಇತ್ತು. ಬಟ್ ಅದಾದ್ಮೇಲೆ ಒಂದು ಆಕ್ಷನ್ ಸೀನ್ ಬರುತ್ತೆ, ಅದು ಸಿನಿಮಾಗೆ ಬೇಕಾಗೇ ಇರಲಿಲ್ಲ. ಏನಕ್ಕೆ ಆ್ಯಡ್ ಮಾಡಿದಾರೆ ಅಂತ ಗೊತ್ತಾಗ್ಲಿಲ್ಲ. ಆ ಆಕ್ಷನ್ ಸೀನ್ ಅದು ಬಂದ್ಮೇಲೆ ಸ್ವಲ್ಪ ಸ್ಲೋ ಆಗ್ತಾ ಹೋಗುತ್ತೆ ಮೂವಿ. ಒಂದು ಫಸ್ಟ್ 30 ಮಿನಿಟ್ಸ್ ನಲ್ಲೇ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡುತ್ತೆ, ಅಂಡ್ ಆ ಕ್ಯೂರಿಯಾಸಿಟಿನ ಆ ಲಾಸ್ಟ್ ವರ್ಗೂ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಆಕ್ಚುಲಿ ಇದೊಂದು ಲವ್ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ಬೋದು. ಅದೇ ರೀತಿ ಸಿನಿಮಾ ಕತೆ ಕೂಡ ಇರೋದು ತುಂಬಾ ಥಿನ್ ಲೈನ್ ಸಿನಿಮಾ. ಒಂದು ಘಟನೆ ನಡೆದಿದೆ, ಅದು ಘಟನೆ ಏನು, ಯಾಕಾಯ್ತು, ಯಾರಿಂದ ಆಯ್ತು, ಅದರಿಂದ ಏನಾಯ್ತು, ಅದು ಈ ಸಿನಿಮಾದ ಕತೆ. ತುಂಬಾ ಥಿನ್ ಲೈನ್, ಸೆಂಟ್ರಲ್ ಬರೋದ ಸೀನ್ಸ್ ಎಲ್ಲ ಆಲ್ಮೋಸ್ಟ್ ಫಿಲ್ಲರ್ ರೀತಿನೇ ಅಂತಾನೆ ಹೇಳ್ಬೋದು. ಕೆಲವೊಂದು ತುಂಬಾ ಅನ್ನೆಸೆಸರಿ ಸೀನ್ಸ್ ಕೂಡ ಬಂದ್ ಹೋಯ್ತು. ಆ ಫಿಲ್ಲರ್ ಗಳನ್ನ ಇಂಟ್ರೆಸ್ಟಿಂಗ್ ಆಗಿ ಬರ್ಕೋಬೋದಿತ್ತು ಅಂತ ಅನ್ನಿಸ್ತು, ಅಂಡ್ ಡೈರೆಕ್ಷನ್ ಇನ್ನು ತುಂಬಾನೇ ಇಂಪ್ರೂವ್ ಆಗ್ಬೋದಿತ್ತು ಅಂತ ಅನ್ನಿಸ್ತು. ಯಾರು ಮಾಡಿದಾರೆ ಅನ್ನೋದೇ ಕನ್ಫ್ಯೂಷನ್ ಈ ಸಿನಿಮಾಗೆ ಡೈರೆಕ್ಷನ್, ಬಟ್ ಇನ್ನು ಇಂಪ್ರೂವ್ ಆಗ್ಬೋದಿತ್ತು ಅಂತ ಅನ್ನಿಸ್ತು. ಆ ಥಿನ್ ಬೇಸ್ ಲೈನ್ ಏನಿದೆ ಅದು ಸಕ್ಕದಾಗಿದೆ, ಸೆನ್ಸಿಟಿವ್ ಆಗಿದೆ, ಅಂಡ್ ಅದನ್ನ ಸೆನ್ಸಿಬಲ್ ಆಗಿ ಹ್ಯಾಂಡಲ್ ಕೂಡ ಮಾಡಿದ್ದಾರೆ. ಬಟ್ ಆದ್ರೆ ಈ ಸೆಂಟ್ರಲ್ ಬರೋ ಥ್ರಿಲ್ ಎಲಿಮೆಂಟ್ಸ್ ನ ಇನ್ನೂ ಇಂಪ್ರೂವೈಸ್ ಮಾಡ್ಬೋದಿತ್ತು ಅನ್ನಿಸ್ತು. ಆ ಥ್ರಿಲ್ ಎಲಿಮೆಂಟ್ಸ್, ಆ ಸಸ್ಪೆನ್ಸ್ ಎಲಿಮೆಂಟ್ಸ್ ಏನಿದೆ ಅದನ್ನ ಹೊಸ ತರದಾಗ ಮಾಡ್ಬೋದಿತ್ತು ಅನ್ಸ್ತು. ಅದು ಟ್ರೀಟ್ ಮಾಡೋದು ಸ್ವಲ್ಪ ರೋಟೀನ್ ಅಂತಾನೆ ಅನ್ನಿಸ್ತು ನನ್ಗೆ. ಇನ್ನ ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತಾಡೋದಾದ್ರೆ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದೆ ನಾನು, ಯಾಕಂದ್ರೆ ತುಂಬಾ ಕೆಪಬಲ್ ಇರುವಂತ ಆಕ್ಟರ್ ಅಜಯ್ ಅವರು ಅಂಡ್ ರಚಿತಾ ರಾಮ್ ಅವರು ಕೂಡ ಅಷ್ಟೇನೆ, ಅವರು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ನನ್ಗೆ. ಅಂಡ್ ಇನ್ನ ಮೇಕಪ್ ಕೂಡ ಅಷ್ಟೇ, ನ್ಯಾಚುರಲ್ ಆಗಿ ಇರ್ಲಿ ಅಂತೇಳಿ ಸ್ವಲ್ಪ ಮೇಕಪ್ ನ ಕಡಿಮೆ ಮಾಡಿದ್ದಾರೆ ಅನ್ಸುತ್ತೆ, ಬಟ್ ಇನ್ನು ಚೆನ್ನಾಗಿ ಕಾಣಿಸ್ಕೋಬೋದಿತ್ತು ಸ್ಕ್ರೀನ್ ಮೇಲೆ ಅಂತಾನೆ ಅನ್ನಿಸ್ತು ನನಗೆ. ಇನ್ನು BGM ಬಗ್ಗೆ ಮಾತಾಡೋದಾದ್ರೆ BGM ಅಲ್ಲಲ್ಲಿ ಸಖದಾಗಿತ್ತು, ಆ ಸೌಂಡ್ ಎಫೆಕ್ಟ್ಸ್ ಚೆನ್ನಾಗಿತ್ತು, ಅಂಡ್ ಅದಾದ್ಮೇಲೆ ಸಾಂಗ್ಸ್ ಈಗ ಆಲ್ರೆಡಿ ಹಿಟ್ ಆಗಿದೆ, ಸಾಂಗ್ ಗಳು ಚೆನ್ನಾಗಿತ್ತು. ಈ ಸಿನಿಮಾದ ಹೈಲೈಟ್ ಅಂದ್ರೆ ಆ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಆಗೋ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ನಾನು ಏನೇನೋ ಬೇರೆ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಅದನ್ನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಪ್ರಿಡಿಕ್ಟ್ ಕೂಡ ಮಾಡಿರಲಿಲ್ಲ ಪ್ರೀ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ನ. ಅಂಡ್ ಅದು ತುಂಬಾನೇ ರಿಯಲಿಸ್ಟಿಕ್ ಆಗಿ ಇದೆ. ಅಂಡ್ ಅಲ್ಲಿ ನಮ್ಗೆ ಮತ್ತೆ ಶಶಾಂಕ್ ಅವರ ರೈಟಿಂಗ್ ನನಗೆ ಅವರ ಮಾರ್ಕ್ ಕಾಣಿಸಿದ್ದ ಪ್ರೀ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ರಿವೀಲರ್ನೇ. ಅದರಿಂದಾನೇ ಇವತ್ತು ಸಿನಿಮಾ ನಿಂತಿದೆ ಅಂತಾನೆ ಹೇಳ್ಬೋದು, ಅದೇ ಸಿನಿಮಾನ ಎತ್ತಿ ಹಿಡಿಯೋದು ಅಂತ ಹೇಳ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಅಂಡ್ ಕನ್ವಿನ್ಸಿಂಗ್ ಆಗಿತ್ತು ಆ ಟ್ವಿಸ್ಟ್. ಬಟ್ ಅದಾದ್ಮೇಲೆ ಕ್ಲೈಮ್ಯಾಕ್ಸ್ ಸ್ವಲ್ಪ ಪ್ರಿಡಿಕ್ಟಬಲ್ ಆಗಿತ್ತು, ಬಟ್ ಅದು ಆ ಕ್ಯಾರೆಕ್ಟರ್ನ ಜಸ್ಟಿಫೈ ಮಾಡಕ್ಕೆ, ಸಿನಿಮಾನ ಜಸ್ಟಿಫೈ ಮಾಡಕ್ಕೆ ಹಂಗೆ ಎಂಡ್ ಮಾಡಿರ್ಬೋದು, ಬಟ್ ಅದು ಸ್ವಲ್ಪ ರೊಟೀನ್ ಅನ್ಸ್ತು. ಅದು ಬಿಟ್ರೆ ಆ ಟ್ವಿಸ್ಟ್ ಏನಿದೆ ಪ್ರೀ ಕ್ಲೈಮ್ಯಾಕ್ಸ್, ಅದು ಈ ಸಿನಿಮಾದ ಜೀವ ಅಂತಾನೆ ಹೇಳ್ಬೋದು. ಓವರಾಲ್ ಆಗಿ ಹೇಳೋದಾದ್ರೆ ಆ ಸ್ಟೋರಿ ಲೈನ್ ಏನಿದೆ ಅದು ನನಗೆ ಸಖತ್ ಇಷ್ಟ ಆಯ್ತು, ತುಂಬಾ ಸೆನ್ಸಿಟಿವ್ ಆಗಿ ಇದೆ. ಡೈರೆಕ್ಷನ್ ಇನ್ನೂ ಇಂಪ್ರೂವ್ ಆಗ್ಬೋದಿತ್ತು ಅಂತ ಅನ್ನಿಸ್ತು, ಬಟ್ ಆ ಅನ್ಪ್ರಿಡಿಕ್ಟಲ್ ಟ್ವಿಸ್ಟ್ ಮಾತ್ರ ಚಿಂದೆ ಅಂತ ಹೇಳ್ತೀನಿ. ಒಂದು ಡೀಸೆಂಟ್ ವಾಚ್, ಒನ್ ಟೈಮ್ ಅಂತೂ ಆರಾಮಾಗಿ ನೋಡ್ಬೋದು ಅಂತ ಹೇಳ್ತೀನಿ. ಇದಿಷ್ಟು ಲವ್ ಯು ರಚ್ಚು ಸಿನಿಮಾ ಬಗ್ಗೆ ನನ್ನ ಒಂದು ಆನೆಸ್ಟ್ ಒಪಿನಿಯನ್. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ರಿವ್ಯೂ ಏನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿ ಸಿನಿಮಾಗಳ ಬಗ್ಗೆ ವಿಡಿಯೋಸ್ಗೆ ರಿವ್ಯೂಸ್ಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಬಾಯ್.